ಕೊರೋನಾ ಲಸಿಕೆ ಬಗ್ಗೆ ಇವತ್ತು ಮಹತ್ವದ ಬೆಳವಣಿಗೆಗಳಾಗಿವೆ. ಬ್ರಿಟನ್ನಲ್ಲಿ ಕೋವಿಶೀಲ್ಡ್ ಲಸಿಕೆ ಬಳಕೆಗೆ ಅನುಮತಿ ಸಿಗ್ತಾ ಇದ್ದಂತೆ ಭಾರತದಲ್ಲೂ ಚಟುವಟಿಕೆಗಳು ಸ್ಟಾರ್ಟ್ ಆಗಿವೆ. ಇದರ ಸಂಪೂರ್ಣ ವಿವರ ಇಲ್ಲಿದೆ. ಕೋವಿಶೀಲ್ಡ್ ಲಸಿಕೆಗೆ ಗ್ರೀನ್ ಸಿಗ್ನಲ್. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತು ಆಸ್ಟ್ರಾಜೆನಿಕಾ ಸಂಸ್ಥೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಕೋವಿಡ್ 19 ಲಸಿಕೆಯ ತುರ್ತು ಬಳಕೆಗೆ ಇವತ್ತು ಬ್ರಿಟನ್ ಆರೋಗ್ಯ ರಕ್ಷಣೆ ಉತ್ಪನ್ನ ನಿಯಂತ್ರಣ ಸಂಸ್ಥೆ ಎಂಎಚ್ಆರ್ಎ ಅನುಮತಿ ನೀಡಿದೆ. ಕೋವಿಶೀಲ್ಡ್ ಲಸಿಕೆ ಬಳಕೆಗೆ ಇದ್ದ ಅಡೆತಡೆಗಳೆಲ್ಲವೂ ಬಗೆಹರಿದಿದ್ದು ಬ್ರಿಟನ್ ಪ್ರಧಾನಿಯಿಂದ ಹಿಡಿದು ಎಲ್ಲರೂ ಸ್ವಾಗತಿಸಿದ್ದಾರೆ. ಭಾರತದಲ್ಲೂ ಲಸಿಕೆಗೆ ಗ್ರೀನ್ ಸಿಗ್ನಲ್. ಪುಣೆಯ ಲಸಿಕೆ ತಯಾರಿಕಾ ಸಂಸ್ಥೆ ಸೆರಮ್ ಇನ್ಸ್ಟಿಟ್ಯೂಟ್ನಲ್ಲೂ ಲಸಿಕೆ ಉತ್ಪಾದನೆ ಆಗಿತ್ತು. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತು ಆಸ್ಟ್ರಾಜೆನಿಕಾ ಸಂಸ್ಥೆಯು ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಕೋವಿಶೀಲ್ಡ್ ಲಸಿಕೆ ಈಗ ಭಾರತದಲ್ಲೂ ತುರ್ತು ಅವಶ್ಯಕತೆಗೆ ಬಳಸಲು ಎಂಎಚ್ಆರ್ಎ ಅನುಮತಿ ನೀಡಿದೆ. ಬ್ರಿಟನ್ನಲ್ಲಿ ಕೋವಿಶೀಲ್ಡ್ಗೆ ಅನುಮತಿ ಸಿಕ್ಕಿದ್ದು ನಾಳೆ ಭಾರತದಲ್ಲೂ ಲಸಿಕೆ ಬಳಕೆಗೆ ಅಧಿಕೃತವಾಗಿ ಒಪ್ಪಿಗೆ ಸಿಗುವ ನಿರೀಕ್ಷೆ ಇದೆ. ಜನವರಿ ಮೊದಲ ವಾರದಲ್ಲಿ ಲಸಿಕೆ ಸಂಭವ. ಭಾರತದಲ್ಲಿ ಸ್ಪೆಷಲ್ ಎಕ್ಸ್ಪರ್ಟ್ಸ್ ಆನ್ ಕೋವಿಶೀಲ್ಡ್ ಟೀಮ್ ಇವತ್ತು ತುರ್ತು ಸಭೆ ನಡೆಸಿದ್ರು. ಸೆರಮ್ ಇನ್ಸ್ಟಿಟ್ಯೂಟ್ನವರು ಕೇಂದ್ರ ಸರ್ಕಾರಕ್ಕೆ ಹೆಚ್ಚುವರಿ ದಾಖಲೆಗಳನ್ನು ಸಲ್ಲಿಸಿದ್ರು. ಮೂಲಗಳ ಪ್ರಕಾರ ಬ್ರಿಟನ್ನ ಆರೋಗ್ಯ ರಕ್ಷಣೆ ಉತ್ಪನ್ನ ನಿಯಂತ್ರಣ ಸಂಸ್ಥೆ ಮತ್ತು ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಎರಡು ಸಂಸ್ಥೆಗಳು ವಾರದೊಳಗೆ ಒಪ್ಪಿಗೆ ನೀಡುವ ಸಾಧ್ಯತೆ ಇದೆ. ಎಲ್ಲ ಅಂದುಕೊಂಡಂತೆ ಆದರೆ ಜನವರಿ ಮೊದಲ ವಾರದಲ್ಲಿ ಭಾರತದಲ್ಲೂ ಕೋವಿಶೀಲ್ಡ್ ಲಸಿಕೆ ಬಳಕೆ ಶುರುವಾಗಲಿದೆ. ಕರುಣೇಶ್ ಬೂಕನಕೆರೆ, ನ್ಯೂಸ್ 18 ಕನ್ನಡ, ನವದೆಹಲಿ.